ಹಾಯ್ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವಂದ್ರು ಮರ್ಸಾ ದೇವಿ. ಮತ್ತ ಇವತ್ತಿನ ವಿಡಿಯೋ ಏನಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗ್ತೈತಿ. ಯಾಕಂದ್ರೆ ಇವತ್ತ ವಿಲೇಜ್ ಒಳಗೆ ವಿಲೇಜ್ ಸ್ಟೈಲ್ ಒಳಗೆ ಹೆಂಗ್ ಅಡಿಗೆ ಮಾಡ್ತಾರಲ್ಲ ಹಂಗ ಅಡಿಗೆ ಮಾಡೋರದೇವ್ ನಾವ. ಅದಕ್ಕೆ ಇವನು ಹೆಲ್ಪ್ ಮಾಡ್ತಾನು. ಸೊ ಬರ್ರಿ, ಹೆಂಗಿಂಗ ಏನೇನ ಮಾಡ್ತೀವಿ ಅನ್ನೋದೆಲ್ಲ ನೋಡ್ಕೊಂಡ್ ಬರೋಣ. ಇವತ್ತಿನ ರೆಸಿಪಿ ಬಂದ್ಬಿಟ್ಟ ಏನ್ ಮಾಡ್ತೀವಿ ಅಂದ್ರೆ ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಕಬಾಬ್. ಇವಂಗ ಇಷ್ಟ ಅದಕ್ಕೆ ಮಾಡಾತೀನಿ. ಸೊ ಇಲ್ಲಿ ನೋಡಾತಿರಲ್ಲ ನೀವು, ಬಿರಿಯಾನಿ ಚಿಕನ್ ಬಿರಿಯಾನಿಗೆ ಏನೇನ್ ಬೇಕಾಗುತ್ತೆ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಇಲ್ಲಿ ಎಲ್ಲ ಮಸಾಲಾ ಅದಾವು, ಎಣ್ಣೆ ಐತಿ. ಆಮೇಲೆ ಇದ ಚಿಕನ್ ಕಬಾಬ್ ಅಂತ ಹೇಳಿ, ಇದು ಚಿಕನ್ ಕಬಾಬ್ ಸ್ಪರ್ಶ ಅಂತ ಹೇಳಿ, ಸ್ಪರ್ಶ ಮಸಾಲಾ, ಚಿಕನ್ ಕಬಾಬ್ ಮಸಾಲಾ ಅಂತ ಹೇಳಿ. ಇದನ್ನ ಹಾಕಿ ಇದಕ್ಕೆ ನೀರಷ್ಟ ಆಡ್ ಮಾಡಿ ಇದನ್ನ ಮಾಡೀವಿ. ಇಲ್ಲಿ ಚಿಕನ್ ಐತಿ ನೋಡ್ರಿ, ಇದು ಅಕ್ಕಿ, ಆಮೇಲೆ ಪುದೀನ ಮತ್ತ ಕೊತ್ತಂಬರಿ, ಮತ್ತ ಅಡಿಗೆಗೆ ನೀರು ಬೇಕಾಗತ್ತೆ ಅಂತ ಹೇಳಿ ನೀರು ತಗೊಂಡ್ಬಂದೀನಿ. ಸೊ ಇಷ್ಟೈತಿ. ಇಲ್ಲಿ ನಮ್ಮ ಸಾಹೇಬರು ಒಲೆ ಹಚ್ಚಾಕತ್ತಾರ. ಕಟ್ಗೆ ಒಂದು 30-40 ರೂಪಾಯಿ ಕೊಟ್ಟು ಕಟ್ಗೆ ತಗೊಂಡ್ಬಂದೇವಿ. ಇಲ್ಲಿ ಉರಿ ಹಚ್ಚಾಕತ್ತಾರ. ತೋರಿಸ್ತೀನಿ. ಗಾಳಿ ಭಾಳ ಅದ, ಬಿಸಿಲು ಭಾಳ ಐತಿ, ಗಾಳಿನೂ ಭಾಳ ಐತಿ. ಎಲ್ಲ ಮಾಡಾತಿರೋದು ನಿಮ್ಮ ಸಲುವಾಗಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಸಾರಿ ಅವರ್ ಚಾನಲ್. ಭಾಳ ಗರಂ ಆಗಾಕತ್ತೈತ್ರಿಪ್ಪ, ಸಾಕಾಗೈತಿ ದೇವ್ರೆ. ಅದ್ರ ಜಾಕೆಟ್ ಒಂದು ಹಾಕೊಂಡೇನಿ, ಫುಲ್ ಗರಂ ಆಗತೈತಿ. ಸೊ ಅಲ್ಲೆಲ್ಲ ಐಟಮ್ಸ್ ಇಟ್ಟೇವಿ, ಅವೆಲ್ಲ ಕಚ್ಚರ ಪಟ್ಟಿ, ಇಗ್ನೋರ್ ಮಾಡ್ರಿ ಮೆಸ್ ಎಲ್ಲ. ಇಲ್ಲಿಷ್ಟ ಫೋಕಸ್ ಮಾಡ್ರಿ, ಎಷ್ಟ ಏನ ಮಾಡ್ರು ಗಾಳಿಗೆ ಹಾರ ಹೊಂಟೈತದ. ಹೆಂಗೆಲ್ಲ ಮಾಡಿ ಏನೆಲ್ಲ ಕವರ್ ಮಾಡತ್ತೀವಿ. ಹೌ ವಾಸ್ ದ ಫೀಲ್ ಬೇಬಿ? ಗರಂ ಅಂತೂ ಭಾಳ ಆಗ್ತೈತಿ. ಈ ಕಡೆ ನಾ ಫಸ್ಟ್ ಟೈಮ್ ಹಿಂಗ್ ಮಾಡತ್ತೀವಿ ಅಂದ್ರ ಫೆಲ್ಟ್ ಹ್ಯಾಪಿ. ಹಾ, ಮಸ್ತ್ ಅನ್ಸತ್ತೈತಿ. ನಾವು ಎಲ್ಲ ಫ್ರೆಂಡ್ಸ್ ಜೊತೆ ಮಾಡಿರ್ತೇವೆ ಹಿಂಗೆ ಪಾರ್ಟಿ ಅದು, ಬಟ್ ಕಪಲ್ಸ್ ಗೋಲ್ಸ್ ಯಾ. ಇವಾಗ ಈಗ ಫಸ್ಟ್ ಟೈಮ್ ಮಾಡತ್ತೇವೆ ನಾವು ಅಡ್ಗೆ ಇಬ್ರು ಕೂಡಿ. ಸೊ ಬರೀ ಹೆಂಗೆ ಹೆಂಗೆ ಆಕೈತಿ ಏನಕ್ಕೆ, ತಮಗೂ ಏನೂ ಐಡಿಯಾನೇ ಇಲ್ಲ ಮಾಡೋಣಂತ. ಆ್ಯಕ್ಚುಲಿ ನಾವು ಏನು ಮಾಡತ್ತೇವೆ ಅಂದ್ರೆ ಬ್ಯಾಚುಲರ್ಸ್ಗಳಿಗೆ ಬಿರಿಯಾನಿ ಮಾಡತ್ತೀವಿ. ಯಾಕಂದ್ರೆ ಇಷ್ಟ ಸಿಂಪಲ್ ಐಟಮ್ಸ್ ಒಳಗೆ ಮಾಡತ್ತೀವಿ, ಯಾಕಂದ್ರೆ ಭಾಳ ಆಡ್ ಆಗಬಾರ್ದು ಅಂತೇಳಿ ನಾವು ಮಾಡತ್ತೀವಿ. ನೋಡ್ರಿ ಕಲ್ಕೋರಿ ನೀವು ಬರ್ರಿ. ಇವಾಗೆಲ್ಲ ತೆಗೆದಿಟ್ಟ ಇದಕ್ಕೆ ಏನೇನು ಬೇಕಾಕೈತಿ ಏನೇನಿಲ್ಲ ಉರಿ ಹತ್ತಿದ ಮೇಲೆ ಪ್ರಿಪ್ರೇಷನ್ ಮಾಡ್ಕೊಕ್ಕೆ ಸ್ಟಾರ್ಟ್ ಮಾಡೋಣ. ಜಸ್ಟ್ ಅಕ್ಕಿ ತೊಳ್ಕೊಂಡು ಬಂದೇನಿ. ಇವಾಗ ಇವಿನ ಪ್ರೊಸೆಸಿಂಗ್ ಒಳಗೈತಿ ನಮ್ಮದು. ಗಾಳಿ ಬಾಳಿ ಹೋದ್ರಿಂದ ಹತ್ತತ್ತನೇ ಇಲ್ಲ. ಇಲ್ಲಿ ಕರ್ಪುರ ತಂದೀವಿ, ಇಲ್ಲಿ ಪ್ಲಾಸ್ಟಿಕ್ ಐತಿ, ಎಲ್ಲ ಹಚ್ಚ 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 ಹಚ್ಚಿಡಾಕತ್ತಾನು. ಮಮ್ಮಿ ಕರೀಲೇನ ನೋಡ್ರಿ ಇಲ್ಲಿ ಹೆಂಗೆಲ್ಲ ಮುಚ್ಚಿಡ್ಬೇಕಾಗತ್ತೈತಿ ಗಾಳಿ ಹತ್ಬೇಕಂದ್ರೆ. ಓಕೆ, ಅವನ್ ಅದನ್ನ ಮಾಡ್ತಾನ. ಇವಾಗ ನಾವು ಮ್ಯಾರಿನೇಟ್ ಮಾಡ್ಕೊಂಡೇವು ನಿಮ್ಗೆ ತೋರಿಸಿರೋ ಹಂಗ. ಅದು ಪೌಡರ್ ಹಾಕಿದ್ದೇವೆ, ಕಬಾಬ್ ಪೌಡರ್ ಮಸಾಲ. ಸೊ ಅದಕ್ಕೆ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ತೊಳ್ಕೊಂಡೇವು ನಾವೆಲ್ಲ ಚಿಕನ್. ಇದು ಅದಕ್ಕೆ ಸ್ವಲ್ಪ ಹಾಕೊಳಕತ್ತೇನಂದ್ರೆ ನಾವಿವಾಗ ಬಿರಿಯಾನಿ ಮಾಡತ್ತೇವಲ್ಲ, ಬಿರಿಯಾನಿಗೆ ಸ್ವಲ್ಪ ಬೇಕಾಕೈತಿ ಅನ್ನಕ್ಕಂಥೇಳಿ. ಸೊ ಇಷ್ಟು ಹಾಕ್ಕೊಂಡೇನಿ. ಮತ್ತು ಇಲ್ಲಿ ಇಷ್ಟು ಉಳಿಸಿದೇನಿ ಇದನ್ನು ಇದಕ್ಕೆ ಬೇಕಂತೇಳಿ. ಸಾಕಿಷ್ಟು ಸಾಕ. ಇವಾಗ ಇದನ್ನು ಇಷ್ಟು ಉಳಿಸಿದೇನಿ, ಹಿಂಗೆ ಮುಚ್ಚಿ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡೋಣಂತೆ. ಅಂದ್ರೆ ಅದು ಹತ್ತು ಮಟ್ಟ ಮತ್ತೆಲ್ಲ ಆಗೋ ಮಟ್ಟ ಸ್ವಲ್ಪ ಮ್ಯಾರಿನೇಟ್ ಆಗಿರ್ತೈತಿ, ಕಲರ್ ಅದು ಬರ್ತೈತಿ. ಸೊ ಹಂಗಾಗಿ ಚಮಚಲ್ಲೇ ಕಲಿಸ್ಕೋಬೋದ ನೀವು, ನಾನು ಕೈಲೇ ಕಲಿಸ್ಕೊಳತ್ತೀನಿ ಯಾಕಂದ್ರೆ ಕೈಲೇ ಕಂಫರ್ಟ್ ಅನ್ನಿಸ್ತೈತೆ. ಸೊ ಹಂಗಾಗಿ ಇವಾಗ ಏನಿಲ್ಲ, ಇದನ್ನು ಜಸ್ಟ್ ಮ್ಯಾರಿನೇಟ್ ಮಾಡೋಕೆ ಇಟ್ಬಿಡೋಣ ಹಿಂಗೆ ಒಂದು ಅರ್ಧ ತಾಸು. ಅದು ಹತ್ತು ಮಟ್ಟ ಫಸ್ಟ್ ಟೈಮ್ ಮಾಡತ್ತೀವಿ ಅಂಥೇಳಿ ಅಂದರೆ ಗ್ಯಾಸ್ ಮೇಲೆ ಲಗು ಲಗು ಮಾಡ್ತೀವಿ. ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತಾಗತ್ತೀರ, ಸಾಕಾಗೈತೆ ನಮಗೂ ಇವತ್ತ ಹಿಂಗಾಗತ್ತೈತೆ. ಅದು ಇಷ್ಟಿಟ್ಟಿದ್ದೇವಿ, ಇವಾಗ ಇಟ್ಟುಬಿಡೋಣ. ಹಾಯ್ ಗಾಯ್ಸ್, ಬೆಂಕಿ ನೋಡೋಣ ಹಚ್ಚಾಳ ಟ್ರೈ ಮಾಡಿದ್ನಿ ಆಗಲಿಲ್ಲ, ಆದರೂ ನೋಡೋಣ ಮಳೆ ಒಂದು ಬಂದುಬಿಡ್ತು ನೋಡ್ರಿ. ನೋಡತ್ತಿರ್ಬೋದ ಎಲ್ಲ ಹಾಳಾಗೋಯ್ತು, ಅದ್ರ ಸಲುವಾಗಿನೇ ಕೆಳಗೆ ಮಾಡ್ತೀವಿ ಗ್ಯಾಸ್ ಮೇಲೆ. ಇಲ್ಲಿ ನೋಡ್ರಿ ಇಲ್ಲಿ ಬೈಕ್ ಒಳಗಿಂದ ಹೋಗಿ ಪೆಟ್ರೋಲ್ ತೊಗೊಂಡು ಬಂದಿದ್ನಿ, ಬೆಂಕಿ ಹಚ್ಚೋ ಸಲುವಾಗಿ ಎಲ್ಲ ವೇಸ್ಟ್ ಆಗೋಯ್ತು. ಸರಿ ಗಾಯ್ಸ್, ಕೆಳಗಡೆ ಹೋಗಿ ಮಾಡ್ತೀವಿ ಗ್ಯಾಸ್ ಮೇಲೆ, ನೋಡ್ಕೊಂಡು ಬರ್ರಿ. ನಮ್ಮ ಮನೆ ಬರೋಕೆ ಮಳೆ ಬಂದ್ಬಿಡ್ತು,
ಪ್ರಿಪರೇಷನ್ ಮಾಡಿ ತಗೊಂಡ್ ಹೋಗಿದ್ದೆ ನಾನು ಅಲ್ಲೇ ಎಲ್ಲ ಹಾಳಾಯ್ತು ಒಂದ್ಸ್ವಲ್ಪ ಎಣ್ಣೆಕಾಯಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಗೊಂಡ್ ಹೋಗಿದ್ದೆ ಎಲ್ಲ ಓಡ್ ಬರೋಷ್ಟ್ಲಿ ಹೆಂಗಾಗೈತಿ ಎಲ್ಲ ತಗೊಂಡ್ ಹೋಗಿದ್ದೆ ನಾನು ಎಲ್ಲ ಪ್ರತಿಯೊಂದು ಬಟ್ ಬ್ಯಾಡ್ ಲಕ್ ಏನ್ ಮಾಡಕ್ ಬರೋದಿಲ್ಲ ಎಷ್ಟು ಇಷ್ಟಪಟ್ಟು ಮಾಡ್ಬೇಕು ಅನ್ನೋ ಪ್ರೋತ್ಸಾಹ ಹುಮ್ಮಸ್ಸಲ್ಲಿ ಹೋಗಿದ್ವಿ ಎಲ್ಲ ಹಾಳಾಗಿತ್ತು ಬೆಂಕಿ ಹತ್ತಲಿಲ್ಲ ಅಂತ ಕೆಳಗಡೆ ಓಡಿ ಹೋಗಿದ್ ನೀವು ಪೆಟ್ರೋಲ್ ತರಕ ಹೋಗಿದ್ದ ಆಮೇಲೆ ಬರೋಷ್ಟ್ಲೇ ಜೋರ್ ಮಳೆ ಬಂದ್ಬಿಡ್ತು ನಸೀಬ ಇವಾಗ ಜಾಜಿಕಾಯಿ ಹಾಕೊಳ್ಳೋನು ಆಮೇಲೆ ಲವಂಗ ಚಕ್ಕೆ ಆಮೇಲೆ ಇದ ಅನಾನಸ್ ಹೂ ಅಂತ ಹೇಳ್ತಾರಲ್ಲ ಅದನ್ನೆಲ್ಲಾನು ಹಾಕೊಳ್ಳೋನು ಜಾಸ್ತಿ ಹಾಕೋದಿಲ್ಲ ನಮ್ಮ ಮಮ್ಮಿ ಹಂಗೆ ಇಟ್ಟಾರು ಅಂತ ಇಟ್ಟು ಬಿಡ್ತೀವಿ ಎಣ್ಣೆ ಬಾಳ ಕಾದೈತಿ ಅದ್ರ ಸಲಾಗಿ ನಾ ಸಿಡಾಕ್ತಿ ಇವಾಗ ಒಂದು ಫ್ರೈ ಆಗಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ನೀನ ಹೇಳದ ಈಗ ನೋಡ್ರಿ ಅವ್ ನೋಡಿ ಕೆಳಗಡೆ ಬಂದು ಮನೆಯೊಳಗೆ ಮಾಡ್ಬೇಕಂತ ಇಲ್ಲಿ ಬರ್ಬೇಕು ಕರೆಂಟ್ ಹೋದು ಎಂತ ಖರಾಬ್ ನಸೀಬ್ ನೋಡ್ರಿ ನಮ್ದು ಖರಾಬ್ ಯವ್ವ ಸಾಕಾಗೈತಿ ನಮಗಂತೂ ಕರ್ರೇನ ಇಷ್ಟ ಹಿಂಗ ಹಾಕ್ತಂತ ಅನ್ಕೊಂಡು ನಾವು ಮಾಡತ್ತಿದ್ದಿಲ್ಲಲ್ಲ ಈಗ ನೋಡ್ರಿ ಹಿಂಗ ಕೊಡಿಲ್ಲ ಟಾರ್ಚ್ ನಡ್ಕೋತೇನೆ ಟಾರ್ಚ್ ನ ಹಾಕೋಣ ಅಂತೀವ ಅತ್ತ ಇದನ್ನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಹಾಕೊಳ್ಳೋಣ ಕಾನ್ಸೆಪ್ಟ್ ಕ್ಲಿಯರ್ ಓಕೆ ಇಷ್ಟು ಸಾಕು ಏನ್ ಮಾಡ್ತೀವಿ ನಮ್ಗೆ ಇಷ್ಟು ಕೆಟ್ಟ ಬ್ಯಾಸಿ ಬಂತಲ್ಲ ಈಗ ಇವಾಗ ಇದು ಒಂದು ಸ್ವಲ್ಪ ದಿನ ಆಗೈತಿ ಅದ್ರ ಜೊತೆ ಇದು ಬೇಯಾಕಂತ ಹಾಕ್ಬಿಡೋದಂತ ಯಾಕಂದ್ರೆ ಒಮ್ಮೆ ಬೇಯಿ ಬೆಂದು ಬಿಡ್ತೈತಿ ಆಮೇಲೆ ಟೆನ್ಷನ್ ಇರೋದಿಲ್ಲ ನಾನು ಹಿಡ್ಕೋತೇನೆ ತೊಗೊಂಬೈ ಟಾರ್ಚ್ ಇದು ಬೇಯಿ ಇದು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡೋನು ಯಾಕಂದ್ರೆ ಜಲ್ದಿ ಬೇಯಿ ಚಮಚ ಅದ ಅವ್ರಿಗೆ ಅವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟೇ ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತಾರೆ ಅಷ್ಟೇ 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 ರುಚಿಗೆ ತಕ್ಕಷ್ಟು ಉಪ್ಪು ಅಂತೂ ನಾನು ಹೇಳಲ್ಲ ಯಾಕಂದ್ರೆ ಎಷ್ಟು ಅಂತ ಮಾತು ಕೇಳ್ತೀರಿ ನೀವು ಅಂದಿಟ್ಟು ಅದು ಫ್ರೈ ಆಗಲಿ ಇದಕ್ಕೆ ಒಂಚೂರು ಮೊಸರು ಹಾಕೊಳ್ಳೋಣ ಈಗ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಇವಾಗ ಮೊಸರು ಹಾಕ್ತೀವಿ ಯಾಕಂದ್ರೆ ಸ್ಮೂತ್ ಬರಲಿ ಅಂತ ಹೇಳಿ ಅದಕ್ಕೆ ಹಾಕತ್ತೇವೆ ನಾವು ಸ್ಮೆಲ್ ಬರಲಿ ಅಂತ ಹೇಳಿ ಪುದೀನ ಇವಾಗಲೇ ಹಾಕೋತೀನಿ ಆಮೇಲೆ ಮತ್ತೆ ಗಾರ್ನಿಶ್ ಮಾಡೋಕೆ ಪುದೀನ ಹಾಕ್ತೀನಿ ಬಟ್ ಅಷ್ಟು ಮಟ್ಟ ಒಂದು ಸ್ವಲ್ಪ ಫ್ಲೇವರ್ ಬರಲಿ ಹಿರ್ಕೊಳ್ಳಿ ಅಂತೇಳಿ ಹಾಕಾಕತ್ತೀನಿ ಇವಾಗ ಇದಾದ್ಮೇಲೆ ಇದಕ್ಕೆ ಏನಂತಾರೆ ಇದು ಬಿರಿಯಾನಿ ಮಸಾಲ ಇದನ್ನು ಹಾಕೋದು ಸೊ ಬನ್ನಿ ಸಾಕಿಷ್ಟು ಆಮೇಲೆ ಈಗ ಚಿಕನ್ ಅದು ಹಾಕ್ತೀನಿ ಯಾಕಂದ್ರೆ ನಾವು ಆಲ್ರೆಡಿ ಮಸಾಲ ಹಾಕಿರ್ತೀವಿ ಲವಂಗ ಚಕ್ಕೆ ಅವೆಲ್ಲ ಹಾಕಿರ್ತೀವಿ ಆದರೆ ಇದು ಎಕ್ಸ್ಟ್ರಾ ಒಂದು ಸ್ವಲ್ಪ ಚಲೋ ಬರಲಿ ಅಂತ ಹೇಳಿದ್ಬಿಟ್ಟು ಈಗ ಏನು ಮಾಡೋದಿಲ್ಲ ಈಗ ಒಂದು ಸ್ವಲ್ಪ ಮತ್ತೆ ಒಂದು ಫ್ರೈ ಆಗಿ ಇದರೊಳಗೆ ಚಿಕನ್ ಹಾಕ್ಕೊಳ್ಳೋಣಂತ ಇವಾಗ ಚಿಕನ್ ಫ್ರೈ ಆಗ್ಬೇಕು ಅಂಟಿ ಇಲ್ಲ 10 ಮಿನಿಟ್ಸ್ ಆಗ ಯಾಕಂದ್ರೆ ಅದು ಮತ್ತೆ ರೈಸ್ ಹಾಕ್ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಯಾಕಂದ್ರೆ ಅನ್ನ ಹಾಕ್ಬೇಕಲ್ಲ ಸೊ ಅದಕ್ಕೆ ಎಲ್ಲ ಹಿರ್ಕೋಬೇಕು ಚಲೋ ಆಗ ಟೇಸ್ಟ್ ಹಾಕ್ಬೇಕಂತ ಹೇಳಿ ಇವಾಗ ಇದೆಲ್ಲ
ಚಲೋ ತನ ಕಲಸ್ಕೊಂಡಿನಿ ಇದನ್ನ ಇಬ್ಬಟ್ಟು ಬಿಡೋಣ ಒಂದು 10 ನಿಮಿಷ ಆಮೇಲೆ ರೈಸ್ ಹಾಕಕ್ಕೆ ಬರ್ತೀನಿ ಸೋ ಇವಾಗ ಅಕ್ಕಿ ತೊಳ್ಕೊಂಡಿದ್ದೆಲ್ಲ ಆರಿದವು ಬರ್ತೀನಿ ಹಾಕೋಣ ಅಕ್ಕಿ ಹಾಕ್ತೀನಿ ಈಗ ಕಲಸ್ಕೊತೀನಿ ಅದನ್ನು ಕಲಿಸಿ ಎಷ್ಟು ಬೇಕು ಅಷ್ಟು ನೀರು ಹಾಕೋಣ ಅಕ್ಕಿ ಎಷ್ಟು ಹಾಕೊಂಡಿರ್ತೀವಿ ಅದ್ರ ಡಬಲ್ ಅಷ್ಟು ನೀರು ತಗೋದು ನಿಮಗೆಲ್ಲ ಗೊತ್ತಿರ್ತೈತಿ ಆದ್ರೂ ಹೇಳ್ತೀನಿ ಒಂದು ಚಿಕ್ಕ ಬೆಂಗಳೂರು ಸ್ಟೈಲ್ ಅನ್ನಿಸೈತಿ सो इवन सो इव हई फ्लैम इटे हई फ्लैम बरिटन स्लो इटनी कासकोड़ ना फुल सारी अक् तक सो हाँ एरूवरे हाकोती या स्व चिकन बेयी कसदी मोद्ल हाक इन हाक कदियाती सो कदी मुझू कबाबी अद्ने रेडी जुगाड सूम्नेरसो ಫ್ರೈ ಆಗಲಿ ಕರೆ ಮ್ಯಾರಿನೇಟ್ 1 ಡೇ ಬಿಫೋರ್ ಮಾಡಿಡಬೇಕು ಅಂದ್ರೆ ಚಲೋ ಬರ್ತಾವ ಹೌದು ಅಂದ್ರೆ ಅದನ್ನ ಹಚ್ಚಿ ಇಡಬೇಕು ನಾವು ಒಂದೆರಡು ತಾಸ್ ಮೂರು ನಾಲ್ಕು ತಾಸ್ ಇಡಬೇಕು ಅಂದ ಬೆಸ್ಟ್ ಬರ್ತಾವ ನೋಡಿ ಇವಾಗ ಹಳಸಿನಿ ಬರ್ಗಮ್ಮ ಇವಾಗ ಹಳಸಿದೆ ಈಗ ಅಂತ ಫ್ರೈ ಆಗಿದೆ ಅದ ಫಸ್ಟ್ ಫಸ್ಟ್ ಅನ್ನನ ಒಂದು ಹಿಟ್ಟಲ್ಲ ಬಿಟ್ಕೊಂಡು ಬಿಟ್ಟಿತಿ ಇಲ್ಲಿ ನಡಿಬೇಕು ಒಳಗೆ ಬೇಯಿದ್ರೆ ಸಾಕು ಬೇಯಿದ್ರು ಇವಾಗ ಇಷ್ಟು ಕರೆದು ಬಿಟ್ಟಿದ್ದೀನಿ ಇನ್ನ ಇವೆರಡು ಉಳಿದವು ಇವಾಗ ನೀ ನೀಟಂ ಹಾಕೊಂಡು ಬರ್ತೀನಿ ಎಲ್ಲ ಲಾಸ್ಟ್ ಗೆ ಇರ್ತಿದೆ ಸೋ ಕರೆದು ಹಾಕಿ ಇರ್ಬೇಕು ಅವನು ಬಾಡ್ಲಿಕ್ಕೆ ಯಾಕಂದ್ರೆ ಇವನ ಕಡ್ಡಡಸಕತಾನು ನೋ ಚಲ್ ಚಲ್ ಬರ್ತೈತೆ ಸಲ ಮತ್ತೊಂದ್ಸಲ ಟ್ರೈ ಮಾಡಬೇಕು ಯಾಕಂದ್ರೆ ಚಿಕನ್ ಇರ್ತೈತಿ ಹಸಿ ಬಿಸಿ ಆಗಬರ್ತವ ಅದರ ಸಲಕ್ಕೆ ರೈಸ್ ಆಲ್ರೆಡಿ ಡನ್ ಐತಿ ತೋರಿಸ್ತೀನಿ ಎಸ್ ಊಟ ಮಾಡ್ಕೊಂಡು ಹಾಕೊಂಡು ತೋರಿಸ್ತೀನಿ ಫೈನಲಿ ಮಾಡಿದ್ವಿ ನೋಡ್ರಿ ಇದು ಚಿಕನ್ 65 ಚಿಕನ್ ಬಿರಿಯಾನಿ
ಹೌದು ಹೆಂಗಿತ್ತು ಜೋಶ್ ಮಸ್ತ್ ಅನಿಸಿತ್ತ ಆದ್ರ ಕ್ರಿಮಲ್ ಮಾಡಿದ್ರೆ ಇನ್ನು ಸ್ವಲ್ಪ ಖುಷಿ ಇರ್ತಿತ್ತ ಹೊಲಸ್ ಮಳಿ ಒಂದು ಬರಾಕತ್ತಿತ್ತ ಪಾಪ ತರದೇನು ತಪ್ಪಿಲ್ಲ ಬರಲಿ ನಂಗಂತೂ ಇಷ್ಟ ಆಯಿತು ಅದ್ರೊಳಗೆ ಒಳಗೆ ಹೋದ್ರೆ ಕರೆಂಟ್ ಒಂದಿರಲಿಲ್ಲ ಅದೊಂದು ಬೇಜಾರಾಯಿತು ಇವತ್ತು ನಮ್ಮ ನಸೀಬ ಸರಿ ಇರಲಿಲ್ಲ ಬಟ್ ಎನಿವೇ ಫೈನಲಿ ಇದಾಯ್ತಲ್ಲ ಇದು ನನ್ನ ಪ್ಲೇಟ ಇದು ಅವನ ಪ್ಲೇಟ ಸೊ ಚಲೋ ಅನ್ಸತೈತಿ ತಿಂದ ಬಳಿಕ ಹೇಳ್ತಾನೆ ಹೆಂಗಂತೇಳಿ ನಂಗಂತೂ ಭಾಳ ಖುಷಿ ಆತ ಇಬ್ರು ಕೂಡಿ ಅಡುಗೆ ಮಾಡಿದೇವಿ ನಾವು ಸೊ ಹಿಂಗೆ ಹೆಂಗೆ ಅನಿಸಿತ್ತು ನನಗೂ ಮಸ್ತ್ ಅನಿಸುತ್ತೆ ಯಾಕಂದ್ರೆ ಇಬ್ರು ಕೂಡ ಮಾಡಿದಲ್ಲ ಫಸ್ಟ್ ಟೈಮ್ ಇದು ಇದು ಮಾಡಿದ್ದ ಇಬ್ರು ಕೂಡ ಮಾಡಿದೇವ ನಾವು ನನ್ನೇನು ಜಾಸ್ತಿ ಇಲ್ಲ ಅದ್ರೊಳಗೆ ಆಕಿನೇ ಎಲ್ಲ ಆಕಿನ ಮಾಡಿದಾಳ ನಾ ಹಿಂಗ ಅದ ಚಮಚ ಇಲ್ಲ ಗರ್ಸುದ ಟಾರ್ಚ್ ಹಿಡಿದ ಕ್ಯಾಮ್ರಾ ಅಷ್ಟ ಅದ ಬಹಳ ದೊಡ್ಡ ಕೆಲಸ ಬಿಡ್ರಿ ಯಾಕಂದ್ರೆ ಅದು ಪ್ರಾಪರ್ ಲೈಟಿಂಗ್ ಬರ್ಬೇಕು ಸೊ ಹಂಗಾಗಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೆಂಗಾಗೈತಿ ಏನಾಗೈತಿ ಅಂತ ಇವನು ಹೇಳ್ತಾ ನಾನು ಹೇಳ್ತೇನೆ ಹಾನೆಸ್ಟ್ ರಿವ್ಯೂ ಕೊಡ್ತೇವೆ ಚಲೋ ಆಗಿದ್ರೆ ಚಲೋ ಆಗೈತೆ ಅಂತ ಹೇಳ್ತೇವೆ ಸ್ವಲ್ಪ ಚಲೋ ಆಗಲಿಲ್ಲ ಚಲೋ ಆಗಿಲ್ಲ ಅಂತ ಹೇಳ್ತೇವೆ ಅಷ್ಟ ಏನಿಲ್ಲ ಉಪಕಾರ ಅಷ್ಟೇ ಮಿಸ್ಟೇಕ್ ಆಗಿರ್ತೈತಿ ಓಕೆ ಬರ್ರಿ ತಿನ್ನೋಣಂತ ನಾವು ಟೆರೆಸ್ ಮೇಲೆ ಅಂತ ಅಡುಗೆ ಮಾಡೋಕ್ಕೆ ಬಂದಿದ್ವಿ ಸೊ ಟೆರೆಸ್ ಮೇಲೆ ಅಂತೂ ಅಡುಗೆ ಮಾಡೋಕೆ ಸಾಧ್ಯ ಆಗಲಿಲ್ಲ ಸೊ ಇಲ್ಲರೇ ಅಟ್ಲೀಸ್ಟ್ ಊಟ ಮಾಡೋಣ ಅಂತೇಳಿ ಬಂದೀವಿ ಬರ್ರಿ ಊಟ ಮಾಡೋಣಂತ ಉಪ್ಪು ಕಡಿಮೆ ಬೇಕಿತ್ತು ಉಪ್ಪು ಅದು ಕಡಿಮೆ ಆಗಿತ್ತು ಅಂದ್ರೆ ಹಾಕೊಳಕ್ ಬಂದೇನಿ ಇದೇನೆ ರಿವ್ಯೂ ತೋರಿಸಲ್ಲ ತಿಂದ್ಮೇಲೆ ತೋರಿಸ್ತೀವಿ ಫಸ್ಟ್ ಇವು ಅಂತಾನೆ ನೀ ಫಸ್ಟ್ ಉಣ್ಣು ರಿವ್ಯೂ ಹೇಳ ಆಮೇಲೆ ತಿನ್ಸಂತ ಚಲೋ ಆಗೈತಿ ನಾನು ಟೇಸ್ಟ್ ಮಾಡಿ ಸೊ ಬಾ ಬರ್ರಿ ನಾವು ಚಿಕನ್ 65 ಮಾಡಿದೇವಿ ಮತ್ತು ಚಿಕನ್ ಬಿರಿಯಾನಿ ಮಾಡಿದ್ದೀವಿ ಎರಡು ಕುಡಿಸಿ ಟೇಸ್ಟ್ ಹೆಂಗಾಗೈತೆ ಅಂತ ಹೇಳ್ತೇನೆ ಉಪ್ಪು ಕಮ್ಮಿ ಆಗೈತೆ ಕರೆಕ್ಟ್ ಐತಿ ಕರೆನ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ನನಗೆ ಅಷ್ಟೇನು ಗೊತ್ತಾಗೋದಿಲ್ಲ ರೀ ಅದ್ರೊಳಗೆ ಎಕ್ಸ್ಟ್ರಾ ಉಪ್ಪು ತಂದೇವಿ ಹಾಕೋದು ಚಲೋ ಆಗೈತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಇಲ್ಲ ಎತ್ತು ಇನ್ನೊಂದ್ಸಲ ತಗೊಂಡ್ಬಿಡಿ